ಸೂಪರ್ಸ್ಟಾರ್ ರಜನಿಕಾಂತ್ ಅಭಿನಯದ ಬೇಟಾ ಸಿನಿಮಾ ಇದೇ ಪೊಂಗಲ್ಗೆ ತೆರೆ ಕಾಣಲಿದ್ದು ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಪೇಟಾ ರಿಲೀಸ್ ಆಗಲಿದೆ. ಪೇಟಾ ಸಿನಿಮಾ ಕನ್ನಡದಲ್ಲೂ ಬರುತ್ತೆ ಅನ್ನೋ ಸುದ್ದಿ ಎಲ್ಲೆಡೆ ಹಬ್ಬಿತ್ತು. ಆದ್ರೆ ಸದ್ಯಕ್ಕೆ ಕನ್ನಡ ಡಬ್ಬಿಂಗ್ ಸಿನಿಮಾ ರಿಲೀಸ್ ಆಗೋದಿಲ್ವಂತೆ. ಹೌದು, ಎಲ್ಲವೂ ಓಕೆ ಆದ್ರೆ ರಜನಿ ಪೇಟಾ ಚಿತ್ರಕ್ಕೆ ಸ್ವತಃ ಅವರೇ ಕನ್ನಡದಲ್ಲಿ ಡಬ್ ಮಾಡಲಿದ್ದಾರೆ. ತಮಿಳು ಪೇಟಾ ರಿಲೀಸ್ ಆಗಿ ಕೆಲವು ವಾರಗಳ ನಂತರವಷ್ಟೇ ಕನ್ನಡ ಸಿನಿಮಾ ರಿಲೀಸ್ ಆಗಲಿದೆಯಂತೆ. ಈ ಚಿತ್ರದಲ್ಲಿ ಸಿಮ್ರಾನ್, ತ್ರಿಷಾ ಕೃಷ್ಣನ್, ವಿಜಯ್ ಸೇತುಪತಿ ಮತ್ತು ನವಾಜುದ್ದೀನ್ ಸಿದ್ದಿಕಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಕಾರ್ತಿಕ್ ಸುಬ್ರಾಜ್ ನಿರ್ದೇಶನವಿರೋ ಪೇಟಾ ಸಿನಿಮಾಕ್ಕೆ ಅನಿರುದ್ಧ ರವಿಚಂದ್ರ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈಗಾಗಲೇ ಸಿನಿಮಾದ ಟ್ರೇಲರ್ ತೆರೆ ಕಂಡಿದ್ದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಟ್ರೇಲರ್ ಮೂಲಕವೇ ಎಲ್ಲರ ಗಮನ ಸೆಳೆದಿರೋ ಈ ಚಿತ್ರ ಅದ್ಯಾವಾಗ ತೆರೆ ಕಾಣುತ್ತೋ ಅಂತ ಅಭಿಮಾನಿಗಳು ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.